ಪ್ರಜ್ವಲ್ ರೇವಣ್ಣ ಅವರು ಕಡೂರು ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಲೀಡ್ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಈ ಮೈತ್ರಿಗೆ ತುಂಬ ಅರ್ಥ ಇದೆ ಅಂತ ನಾವು ಕೂಡ ಒಟ್ಟಾರೆ ಈಗಾಗಲೇ ದೇಶದೆಲ್ಲೆಡೆ ಬಹುಶಃ ಇದು ಹ್ಯಾಟ್ರಿಕ್ ಗೆಲುವು ದಾಖಲೆ ಗೆಲುವಾಗೋದ್ರಲ್ಲಿ ಸಮೀಕ್ಷೆ ಪ್ರಕಾರ ಕೂಡ ತಿಳಿಯುವಂಥದ್ದಾಗಿದೆ. ಈ ರಾಜ್ಯದಲ್ಲೂ ಕೂಡ ನನ್ನ ಅನಿಸಿಕೆ 28 ಕ್ಷೇತ್ರಗಳು ಕೂಡ ಗೆಲ್ತದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ಗೆಲುವು ಕೂಡ ಒಂದು ಖಚಿತ, ಒಂದು ನಿಶ್ಚಿತ. ಪ್ರೀತಮ್ಗೌಡರ ಬಗ್ಗೆನೂ ನಮ್ಗೆ ಗೌರವ ಇದೆ, ಅವರು ಕೂಡ ನಮ್ಮ ಸ್ನೇಹಿತರೇ ಇದ್ದಾರೆ. ರಾಜಕೀಯ ಯಾವಂತಕ್ಕಾದರೂ ಬರ್ತದೆ, ಒಂದ್ಸಲ ದ್ವೇಷಗಳಾಗಿದ್ದರು ಸ್ನೇಹಿತರಾಗ್ತಾರೆ, ಸ್ನೇಹಿತರಾಗಿದ್ದಂಥವ್ರು ದ್ವೇಷಿಗಳಾಗ್ತಾರೆ. ಮೋದಿಯವರು ಈ ದೇಶ ಮತ್ತೊಮ್ಮೆ ಪ್ರಧಾನಿ ಆಗಬೇಕಾಗಿದೆ. ನಮ್ಮ ಸಹೋದರರಾದಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರು ಬಡವರ ಸೇವೆನ ದೇವ್ರ ಸೇವೆ ಅನ್ಕೊಂಡು ಅವ್ರ ಸೇವೆನಲ್ಲಿ ರಾಜಿಯಾಗಿಲ್ಲ, ಸೇವೆನಲ್ಲಿ ಯಾವತ್ತೂ ಕೂಡ ಅವರು ರಾಜಿಯಾಗಿಲ್ಲ. ಅಂದರೆ ಮೋದಿಯವರೇ ಅವ್ರನ್ನ ಗುರುತಿಸಿದ್ದಾರೆ ಅಂದರೆ ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಎರಡೂ ಪಕ್ಷದವರ ಒಂದು ಇದರಿಂದ ಅವರು ಯಶಸ್ವಿಯಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಕೂಡ ಇದೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒನ್ ಆಫ್ ದಿ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಹಾಸನ, ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. ಇವತ್ತು ಕರ್ನಾಟಕ ಟಿವಿ ಹಾಸನ ಲೋಕಸಭಾ ಕ್ಷೇತ್ರದ ಚನ್ನರಾಯಪಟ್ಟಣ ಅಂದರೆ ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಇಡೀ ಕ್ಷೇತ್ರದಲ್ಲಿ ಜನಾಭಿಪ್ರಾಯ, ಕಾರ್ಯಕರ್ತರಲ್ಲ, ಜನಾಭಿಪ್ರಾಯವನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ. ಆಬ್ವಿಯಸ್ಲಿ ಇಲ್ಲಿ ಶಾಸಕರು ಇವತ್ತು ಸಿಗ್ತಾರೆ ಅಂತ ಗೊತ್ತಾಯಿತು, ಅವ್ರನ್ನು ಭೇಟಿಯಾಗಿ ಅವ್ರನ್ನ ಕೂಡ ಮಾತಾಡ್ಸೋಣ. 3ನೇ ಬಾರಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿರುವಂಥ CN ಬಾಲಕೃಷ್ಣ ಅವರು, JDSನ ಶಾಸಕರು. ಸರ್ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಮಸ್ತೆ ಸರ್. ಹೇಗೆ ನಡೀತಾ ಇದೆ ಲೋಕಸಭೆ ಚುನಾವಣೆ? ಈಗಾಗಲೇ ಪೂರ್ವಭಾವಿ ಸಿದ್ಧತೆಗಳು ಪ್ರಾರಂಭ ಆಗಿದೆ ಸರ್. ಓಕೆ, ಈಗ ಪ್ರಥಮ ಹಂತದಲ್ಲೆಲ್ಲ ಕಾರ್ಯಕರ್ತರ ಸಭೆಗಳಾಗಿದೆ. ಈಗಾಗಲೇ ಪೂಜ್ಯ ದೇವೇಗೌಡರು ಚಂದ್ರಬೆಣ್ಣಕ್ಕೂ ಕೂಡ ಬಂದು ತಾಲೂಕು ನಮ್ಮ JDS ಕಾರ್ಯಕರ್ತರ ಸಭೆಯನ್ನು ಈಗಾಗಲೇ ನೆರವೇರಿಸಿದ್ದಾರೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ಆಗ್ತಾ ಇದೆ. ಈಗಲೇ ಆಯಾ ತಾಲೂಕುಗಳಲ್ಲೂ ಕೂಡ ಕಾರ್ಯಕರ್ತರ ಸಭೆ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರು NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಇನ್ನು ಕೆಲವೇ ದಿನಗಳು ಹತ್ತಿರದಲ್ಲಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಎಲ್ಲ BJP ಮುಖಂಡರುಗಳನ್ನು ಕೂಡ ನೇರವಾಗಿ ಖುದ್ದಾಗಿ ಭೇಟಿ ಮಾಡ್ತಿದ್ದಾರೆ. ನಮ್ಮ ತಾಲೂಕಿನಲ್ಲೂ ಕೂಡ ಎಲ್ಲ ಮುಖಂಡರುಗಳನ್ನು ಸಂಪರ್ಕಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ದೇವೇಗೌಡರ ಒಂದು ನಾಯಕತ್ವದಲ್ಲಿ, ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವದಲ್ಲಿ ಇವತ್ತು ಚುನಾವಣೆ ಇವತ್ತು ವಿಶೇಷವಾಗಿ ನಡೀತಾ ಇದೆ. ಇವತ್ತು ಈ ಒಂದು ಜಿಲ್ಲೆ ಕಳೆದ 5 ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿ ಅಭಿವೃದ್ಧಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಪೂಜ್ಯ ದೇವೇಗೌಡರ ಒಂದು ನಾಯಕತ್ವದಲ್ಲಿ ಈ ಜಿಲ್ಲೆ ರಾಷ್ಟ್ರಮಟ್ಟದಲ್ಲಿ ಭೂಪಟದಲ್ಲಿ ಗುರುತಾಗುವಂಥ ಅವಕಾಶ ಸಿಕ್ಕಿರೆ ನಮ್ಮೆಲ್ಲರ ಸೌಭಾಗ್ಯ. ಇವತ್ತು ಅವರ ಅವಧಿಯಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ರೇವಣ್ಣ ಅವರ ನಾಯಕತ್ವದಲ್ಲಿ ಇವತ್ತು ಶಿಕ್ಷಣ, ಆರೋಗ್ಯ, ಕೃಷಿ, ನೀರಾವರಿ, ಸಹಕಾರಿ ಕ್ಷೇತ್ರ, ಹೈನುಗಾರಿಕೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಅದೇ ನಮ್ಮ ಗೆಲುವಿಗೆ ಇವತ್ತು ಒಂದು ಶಕ್ತಿ ಬರುವಂಥ ಅವಕಾಶ ಇರುವಂಥದ್ದು. ಕಳೆದ ಚುನಾವಣೆಯಲ್ಲೂ ಕೂಡ ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರ ಒಂದು ಹೆಚ್ಚಿನ ಮತಗಳನ್ನು ನೀಡಿ ಅವರ ಗೆಲುವಿಗೆ ಸಹಕಾರ ನೀಡಿತ್ತು. ಅದರಂತೆ ಇವತ್ತು ರಾಷ್ಟ್ರೀಯ ಯೋಜನೆಗಳ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸ್ತಕ್ಕಂಥದ್ದಕ್ಕೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಅವಕಾಶಗಳಾಗಿದೆ. ರೈಲ್ವೆ ಇರ್ಬೋದು, ರೋಡ್ಸ್ ಡೆವಲಪ್ಮೆಂಟ್ ಇರ್ಬೋದು, ಕುಡಿಯುವ ನೀರಿನ ಯೋಜನೆಗಳಿರ್ಬೋದು, ಇವೆಲ್ಲವಕ್ಕೂ ಕೂಡ ಹೆಚ್ಚಿನ ಅವಕಾಶಗಳು ಲಭ್ಯವಾಗಿದೆ. ಇವತ್ತು ನಮ್ಮ ಇವನು ಪ್ರಜ್ವಲ್ ರೇವಣ್ಣ ಅವರು ಒಬ್ಬ ಯುವ ಕಣ್ಮಣಿಗಳಾಗಿ ಪ್ರಥಮ ಸಂಸತ್ ಅಧಿವೇಶನದಲ್ಲೇ ಕಾವೇರಿ ಕೃಷ್ಣ ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ಇವತ್ತು ಒಬ್ಬ ವಾಗ್ಮಿಯಾಗಿ ಸಂಸತ್ನಲ್ಲಿ ಒಂದು ಅವಕಾಶವನ್ನು ಪಡೆದಿದ್ದಾರೆ. ಅದು ನಮ್ಮೆಲ್ಲರ ಹೆಮ್ಮೆಯ ಒಂದು ಸಂಕೇತ. ಇವತ್ತು ನಮ್ಮ ಈಗಾಗಲೇ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಿಗೆ ಈಗಾಗಲೇ ಪೂರ್ವ ಸಿದ್ಧತೆಗಳಿಗೆ ನಾವೆಲ್ಲ ತಯಾರಿ ಮಾಡ್ಕೊತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ಸಲ 40,000 ಅಂತರವನ್ನು ಈ ತಾಲೂಕು ನೀಡಿತ್ತು. ಅದರ ಹಿಂದೆ ಪೂಜ್ಯ ದೇವೇಗೌಡರು ನಿಂತಾಗ 23,000 ಲೀಟರ್ನ ಕೊಟ್ಟಂಥ ತಾಲೂಕು ಇದಾಗಿತ್ತು. ಈ ಒಂದು ಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೆಚ್ಚಿನ ಮತಗಳನ್ನು ಕೊಡಿಸ್ತಕ್ಕಂಥದ್ದಕ್ಕೆ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು, ನಮ್ಮ ಜನರು ಕೂಡ ಸಿದ್ಧರಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೂ ಕೂಡ ನಂಬಿಕೆ ಇದೆ. ಕಡೂರು ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಲೀಡ್ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಜಿಯವರು ದೇವೇಗೌಡರ ಮೇಲೆ ಇಟ್ಟಿರ್ತಕ್ಕಂಥ ಗೌರವಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಈ ದೇಶಕ್ಕೆ ಮೋದಿಯವರು ಪ್ರಧಾನಿ ಆಗಲೇಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ರಾಷ್ಟ್ರದ ಎಲ್ಲ ಕಡೆ ಮೂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ದೇಶದ ಐಕ್ಯತೆ, ಸಮಗ್ರತೆ, ಒಗ್ಗಟ್ಟಿಗೆ ಪೂರಕವಾಗಿ ಶಾಂತಿಯುತವಾದಂಥ ಒಂದು ವ್ಯವಸ್ಥೆಗೆ ಪೂರಕವಾಗಿ ಇವತ್ತು ಪೂಜ್ಯ ದೇವೇಗೌಡರು ಕೂಡ ಒಂದು ಉತ್ತಮವಾದಂಥ ಭಾವನೆಗಳನ್ನು ಇಟ್ಕೊಂಡು ಇವತ್ತು ದೋಸ್ತಿಗಳಾಗಿ ಹೋಗಲಿಕ್ಕೆ ಅವರು ಮುಂದಾಗಿರುವಂಥದ್ದು ಕೂಡ
ಸ್ವಾಗತಾರ್ಹವಾದಂಥ ವಿಚಾರ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿಕ್ಕೆ ಬಯಸ್ತೇನೆ. ಈಗ ಮಾನ್ಯ ಮೋದಿಯವ್ರನ್ನ ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ನಡೆದುಕೊಂಡಂಥ ರೀತಿ ಆ ಗೌರವಕ್ಕೆ ಬೆಲೆ ಮಾಡ್ತೀನಿ. ಅದೇ ಕ್ವಶನ್ ನಾನು ಕೂಡ ಕೇಳಬೇಕಂತ ಅವಾಗಿಂದ ಅಂದ್ಕೊಂಡೆ. ಹೌದು, ಮೈತ್ರಿ ಮೈತ್ರಿ ಆಯಿತು. ಮೈತ್ರಿ ಸಂದರ್ಭದಲ್ಲಿ ಎರಡನೇ ಸಲ ನವದೆಹಲಿಗೆ ಹೋದಾಗ ಆ ಪ್ರಮುಖ ಟೀಮ್ನಲ್ಲಿ ನೀವು ಕೂಡ ಇದ್ದಿರಿ. ದೇವೇಗೌಡರು ನಿಮ್ಮ ಹೆಗಲ ಮೇಲೆ ಕೈ ಹಾಕ್ಕೊಂಡು ಪ್ರಧಾನಿ ಮೋದಿಯವ್ರ ಹತ್ರ ನಡ್ಕೊಂಡೋದ್ರು. ಆ ಕ್ಷಣ ಹೇಗಿತ್ತು ಏನು? ಅವರು ಬಹುಶಃ ದೇವೇಗೌಡ ಸಾಹೇಬ್ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ಬಾಗಿಲಿಗೆ ಎಂಟರ್ ಆದರೆ ನಾನು ಅವರು ಚೇರ್ ಮೇಲೆ ಕೂತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಮೋದಿ ಸಾಹೇಬ್ರನ್ನ ಅವರೇ ಬಾಗಿಲಿಗೆ ಬಂದುಬಿಟ್ಟಿದ್ದಾರೆ. ಅಯ್ಯೋ, ನಾನು ಅಂದ್ಕೊಂಡೆ ದೇವೇಗೌಡರ ಬಗ್ಗೆ ಎಷ್ಟು ಗೌರವವನ್ನು ಇಟ್ಕೊಂಡಿದ್ದಾರಪ್ಪ. ಅದಕ್ಕೆ ನನಗೆ ತುಂಬ ಅವತ್ತು ಅತೀವವಾದಂಥ ಒಂದು ಸಂತೋಷ ಆಯಿತು. ಬಂದ ತಕ್ಷಣವೇ ನನ್ನನ್ನು ಪರಿಚಯಿಸಿ ಅಸ್ತಲಾಗ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಅನುಭವಿಸಿದ್ದೇನೆ. ಅವರ ಆಕ್ಟಿವ್ನೆಸ್ಸು, ಅವರ ನಡವಳಿಕೆ, ಅವ್ರ ಗೌರವಕ್ಕೆ ನಾವೆಲ್ಲ ಅವತ್ತೆ ಮಾರು ಹೋಗಿದ್ದೀವಿ. ಹಿಂದೆನೂ ಕೂಡ ನಾವು ಮಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಎರಡು ಬಾರಿ, ಇನ್ನೊಂದ್ಸಲ ರಾಜ್ಯ ವಕೀಲ ಸಂಘದ ಅಧ್ಯಕ್ಷ ಆಗಿದ್ದಾಗ ಕೆಂಪೇಗೌಡ ಸ್ಟ್ಯಾಚುದಾಗ ಎರಡು ಬಾರಿ ಭಾಗಿಯಾಗಿದೆ. ಅಸ್ತಲಾಗ ಮಾಡುವ ಅವಕಾಶ ಸಿಕ್ಕಿರಲಿಲ್ಲ, ಅದು ನಮ್ಮ ಒಂದು ಸೌಭಾಗ್ಯ. ಏಕೆಂದರೆ ದೇವೇಗೌಡರು ಏಕೆಂದರೆ ಹಳ್ಳಿಯ ರೈತರಾಗಿ ಈ ದೇಶದ ಪ್ರಧಾನಿಯಾಗಿ ಕಪ್ಪು ಚುಕ್ಕೆಯಿಂದಲೇ ಆಡಳಿತ ನಡೆಸಿರುವಂಥದ್ದು ಕೂಡ ಮೋದಿಯವರಿಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ದೊಡ್ಡ ಗೌರವ, ಏಕೆಂದರೆ ಅವರು ಕೂಡ ಗುಜರಾತ್ನಲ್ಲಿ ಒಂದು ಟೀಮ್ ಮಾಡ್ತಕ್ಕಂಥ ಒಬ್ಬ ಇದಾಗಿರುತ್ತೆ ಸಾಮಾನ್ಯ ವ್ಯಕ್ತಿಯಾಗಿ ಈ ದೇಶದ ಪ್ರಧಾನಿಗೆ 10 ವರ್ಷಗಳ ಒಂದು ಯಶಸ್ವಿ ಆಡಳಿತವನ್ನು ನೀಡಿರುವಂಥದ್ದು ಕೂಡ ಸ್ವಾಗತಾರ್ಹ ವಿಚಾರ. ಈ ಮೈತ್ರಿಗೆ ತುಂಬ ಅರ್ಥ ಇದೆ ಅಂತ ನಾವು ಕೂಡ ಭಾವಿಸ್ಕೊಂಡು ದೇವೇಗೌಡ ಸಾಹೇಬರು ಒಳ್ಳೆ ತೀರ್ಮಾನ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ತುಂಬ ಸಂತೋಷ ಆಯಿತು. ಒಟ್ಟಾರೆ ಈಗಾಗಲೇ ದೇಶದೆಲ್ಲೆಡೆ ಬಹುಶಃ ಇದು ಹ್ಯಾಟ್ರಿಕ್ ಗೆಲುವು, ದಾಖಲೆ ಗೆಲುವಾಗೋದ್ರಲ್ಲಿ ಎಲ್ಲ ಮಾಧ್ಯಮಗಳ ಒಂದು ಸಮೀಕ್ಷೆ ಪ್ರಕಾರ ಕೂಡ ತಿಳಿಯುವಂಥದ್ದಾಗಿದೆ. ಈ ರಾಜ್ಯದಲ್ಲೂ ಕೂಡ ನನ್ನ ಅನಿಸಿಕೆ 28ರಲ್ಲಿ 26 ಕ್ಷೇತ್ರಗಳು ಕೂಡ ಗೆಲ್ತದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನೋದು ನಮ್ಮ ಭಾವನೆ. ಇದು ಪ್ರಜ್ವಲ್ ರೇವಣ್ಣ ಅವರ ಗೆಲುವು ಕೂಡ ಒಂದು ಖಚಿತ, ಒಂದು ನಿಶ್ಚಿತ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. 8 ವಿಧಾನಸಭಾ ಕ್ಷೇತ್ರನೂ ಕೂಡ ಲೀಡ್ ಆಗುತ್ತೆ ವಿಶ್ವಾಸ ಇದೆ. ಸಾಮಾನ್ಯವಾಗಿ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಹಾಸನ ಲೋಕಸಭೆ ಅಂತ ನೋಡಿದಾಗ ಕಾಡೋ ಪ್ರಶ್ನೆ, ಇಡೀ ರಾಜ್ಯದಲ್ಲಿ BJP JDS ಮೈತ್ರಿ, ಆದರೆ ಹಾಸನದಲ್ಲಿ ಮಾತ್ರ ಯಾಕೋ ಒಂಚೂರು ವ್ಯತ್ಯಾಸ ಬಿಕಾಸ್ ಆಫ್ ಪ್ರೀತಮ್ ಗೌಡ್ರಿಂದ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ನೀವೇನು ಹೇಳಿ? ಸಾಮಾನ್ಯವಾಗಿ ನೀವು ನೋಡ್ತಿದ್ದೀರಿ ಸರ್, BJP ಇರ್ಬೋದು ಕಾಂಗ್ರೆಸ್ ಇರ್ಬೋದು, ಈಗ ಸೀಟು ತಗೋಬೇಕಾದ್ರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಏಕೆಂದರೆ ಅವ್ರಿಗೇನು ಮೇಲ್ಗಡೆಯಿಂದ ಡೈರೆಕ್ಷನ್ ಇನ್ನು ಕೂಡ ಪುನಃ ಬಂದಿಲ್ಲ ಅನ್ನೋದು ಮಾಹಿತಿ ಇದೆ. ಪ್ರೀತಮ್ ಗೌಡ್ರ ಬಗ್ಗೆನೂ ನಮ್ಗೆ ಗೌರವ ಇದೆ, ಅವರು ಕೂಡ ನಮ್ಮ ಸ್ನೇಹಿತರೇ ಇದ್ದಾರೆ. ಯಾಕಂದರೆ ಹಿಂದಿನ ವಿಧಾನಸಭಾ ಚುನಾವಣೆ ಅವತ್ತಿಂದಿತ್ತು ಸಂದರ್ಭ, ಆರೋಪ ಪ್ರತ್ಯಾಪ್ರಾರೋಪಗಳನ್ನು ಮಾಡಿರ್ತೀವಿ, ಗೆಲುವು ಸೋಲುಗಳು ಕೂಡ ಸಮಾನವಾಗಿ ಸ್ವೀಕರಿಸಬೇಕು. ಈಗ ಅಂತ ಏಕೆಂದರೆ ರಾಜಕೀಯ ಯಾವ ಹಂತಕ್ಕಾದರೂ ಬರ್ತದೆ. ಒಂದ್ಸಲ ದ್ವೇಷಗಳಾಗಿದ್ದರು ಸ್ನೇಹಿತರಾಗ್ತಾರೆ, ಸ್ನೇಹಿತರಾಗಿದ್ದಂಥವ್ರು ದ್ವೇಷಗಳಾಗ್ತಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಈಗ ಅವರು ರಾಜ್ಯಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯೂ ಕೂಡ BJP ದೊಡ್ಡ ಹುದ್ದೆನ ನೀಡಿದೆ, ಅದು ಸ್ವಾಗತವಾದ ವಿಚಾರ. ಅವರೇ ಹೆಚ್ಚಿನ ಜವಾಬ್ದಾರಿ ತಗೋಬೇಕಾಗ್ತದೆ. ನಾವು ಕೂಡ ಅಲ್ಲಿ ಡೈರೆಕ್ಷನ್ ಅಂದಮೇಲೆ ಅವ್ರು, ನಾನು ನಮ್ಮ ಸ್ಥಳೀಯ ಶಾಸಕ ಸ್ವರೂಪ್ ಅವರು ಕೂಡ ಖುದ್ದಾಗೇನೆ ಪ್ರೀತಮ್ ಗೌಡರ ಮನೆಗೆ ಹೋಗಿ ಇದರ ಬಗ್ಗೆ ಸಮಾಲೋಚನೆಯನ್ನು ಕೂಡ ಮಾಡ್ತೀವಿ. ಅದಾದಮೇಲೆ MP ಅವರು ಕೂಡ ಬರ್ತಾರೆ, ರೇವಣ್ಣವರು ಕೂಡ ಬರ್ತಾರೆ. ಇದರಲ್ಲಿ ಏಕೆಂದರೆ ಮೇಲ್ಮಟ್ಟದಲ್ಲಿ ದೋಸ್ತಿ ಅಂತ ಆದಮೇಲೆ ತಳಮಟ್ಟದಲ್ಲೂ ಕೂಡ ನಾವು ಒಗ್ಗೂಡ್ಕೊಂಡು ಅಣ್ಣತಮ್ಮದರ ಜೊತೆ ಹೋಗಬೇಕಾಗಿರೋದು ನಮ್ಮ ಜವಾಬ್ದಾರಿ. ಒಟ್ಟಾರೆ ಮೋದಿಯವರು ಈ ದೇಶ ಮತ್ತೊಮ್ಮೆ ಪ್ರಧಾನಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಇಲ್ಲಿ ಒಂದು ಇಲ್ಲಿಯ ಪ್ರತಿನಿಧಿಯನ್ನು ಕಳಿಸ್ತಕ್ಕಂಥದ್ದು ಮಹತ್ವವಾದಂಥ ಜವಾಬ್ದಾರಿ ಇರ್ತದೆ ಸರ್. ಖಂಡಿತ ವೀಕ್ಷಕರೇ, ಪ್ರೀತಮ್ ಗೌಡರು ಕೂಡ ಮಹತ್ವಾಕಾಂಕ್ಷೆ ಇರುವಂಥ ಯುವ ನಾಯಕರು, ಅವ್ರಿಗೂ ಕೂಡ ಬರುತ್ತೆ ಹೈಕಮಾಂಡಿಂದ. ಹೀಗಾಗಿ ದೋಸೆ ಅಂದ್ರೆ ಎಲ್ಲ ಆಗಲೇಬೇಕು ಅಂತ. ನಿಮ್ಮನ್ನು ಮತ್ತೊಂದು ಕೇಳಲೇಬೇಕಾದಂಥ ಪ್ರಶ್ನೆ, ಕೇವಲ ಹಾಸನ ಲೋಕಸಭೆ ಅಷ್ಟೇ ಅಲ್ಲ, ಬೆಂಗಳೂರು ಗ್ರಾಮಾಂತರ, ಅದಕ್ಕೆ ಸೂಕ್ತವಾದ ವ್ಯಕ್ತಿ. ರಾಜಕೀಯದಲ್ಲಿ ಪ್ರಧಾನಿ ಮೋದಿಯವರು ಶಿಖರದ ಎತ್ತರದಲ್ಲಿದ್ದರೆ, ಆರೋಗ್ಯ ವಿಚಾರದಲ್ಲಿ ದೇಶದಲ್ಲಿ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವರು BJP ಅಭ್ಯರ್ಥಿಯಾಗಿ DK ಸುರೇಶ್ ಅವರ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಸ್ವಂತ ಸಹೋದರರು ಇವರ ಅಣ್ಣ, ಹಳೆ ಮೈಸೂರು ಭಾಗದವ್ರಿಗೆ ಗೊತ್ತಿರುತ್ತೆ, ಇಡೀ ರಾಜ್ಯದಲ್ಲಿ ಅಷ್ಟು ಜನಕ್ಕೆ ಗೊತ್ತಿರಲ್ಲ. CN ಮಂಜುನಾಥ್ ಅವರ ತಮ್ಮ CN ಬಾಲಕೃಷ್ಣ ಅವರು ಸರ್, ಅಣ್ಣ ಎಂಟ್ರಿ ಕೊಡ್ತಿದ್ದಾರೆ ರಾಜಕೀಯಕ್ಕೆ. ಮೊನ್ನೆ ಶಿವಮೊಗ್ಗದಲ್ಲಿ ಜೋರಾಗಿತ್ತು ಮೋದಿ ಅವ್ರಿಗೆ ಪೇಟೆ. ಇವತ್ತು ಬಹುಶಃ ಮೊದಲು ನಮ್ಮ ಸಹೋದರರಾದಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರು ಈ ರಾಜಕೀಯಕ್ಕೆ ಬರುವ ಇಂಗಿತ ಯಾವತ್ತೂ ಕೂಡ ಚರ್ಚೆ ಆಗಿರಲಿಲ್ಲ. ಅದು ಯಾಕೆಂದರೆ ಅವರೆಲ್ಲ ಇಂಟರ್ನಲ್ಲೆಲ್ಲ ಹೇಳಿದ್ದಾರೆ ಯಾವ್ಯಾವ ಸಂದರ್ಭ ಮೈಗೂಡ್ತು ಅಂತ. ಅವರು ನಿರ್ದೇಶಕರಾಗಿ ಅವರ ಅವಧಿ ಮುಗಿದ ಮೇಲೆ ಇವೆಲ್ಲ ಸ್ನೇಹಿತರ ಒತ್ತಡ, ಬೇರೆ ರಾಜ್ಯದಲ್ಲೂ ಕೂಡ ಸ್ನೇಹಿತರುಗಳು ಎಲ್ಲ ಒತ್ತಡ ಮಾಡಿದ್ದಾರೆ, ನಿಮ್ಮ ಸೇವೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು, ರಾಷ್ಟ್ರ ಮಟ್ಟದ ಮೂಲಕ ಒಂದು ಆರೋಗ್ಯ ಸೇವೆ, ಒಂದು
ಕಾರ್ಪೊರೇಟ್ ಮಾದರಿನಲ್ಲಿ ಬಡವರಿಗೆ ಒಂದು ಸಿಗಬೇಕು ಅನ್ನೋ ಒಂದು ಉದ್ದೇಶ ಇದೆ, ನೀವು ಬರಬೇಕು ಅನ್ನೋ ಒತ್ತಾಯ ಇದೆ ಅಂತ ಎಲ್ಲ ಕಡೆ ಚರ್ಚೆ ಕೂಡ ಮಾಡಿದ್ದಾರೆ. ಅದನ್ನು ಮನಗಂಡು ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿಯ ನಾಯಕರುಗಳು, ಅದೇ ರೀತಿ ಮಧ್ಯೆ ದೇವೇಗೌಡರು, ಕುಮಾರಣ್ಣ ಇವರೆಲ್ಲರೂ ಕೂಡ ಹೇಳಿ ತೀರ್ಮಾನ ಮಾಡಿದ ಮೇಲೆ ಅವರು ಅಚಲವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ರೀತಿ ಸಂತೋಷ ಆಗ್ತಾ ಇದೆ ನಮಗೆ. ಕುಟುಂಬದವರು ಅಥವಾ ಸಹೋದರ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಏನಾದರೂ? ಇಲ್ಲ ಇಲ್ಲ, ನನ್ನ ಬಗ್ಗೆ ಮೊದಲು ಎಲ್ಲೂ ಇದ್ರ ಬಗ್ಗೆ ಪ್ರಸ್ತಾಪ ಆಗಿರಲಿಲ್ಲ. ಅದು ಇನ್ನು 10 ದಿನಗಳಲ್ಲಿ ಬಂದಾಗ ಕೇಳಿದಾಗ ಅವರು ತೀರ್ಮಾನ ತಗೋತಿದ್ದಾರೆ ಅಂತ ಸಂದರ್ಭ ಬಂತು. ಇದು ಒಂದು ಒಳ್ಳೆ ತೀರ್ಮಾನ, ಅವರೆಲ್ಲ ಎರಡೂ ಪಕ್ಷದ ನಾಯಕರುಗಳು ತೀರ್ಮಾನ ಮಾಡಿದ್ಮೇಲೆ ನೀವು ತೆಗೆದುಕೊಳ್ತಕ್ಕಂಥದ್ದು ಒಂದು ಸೂಕ್ತವಾಗಿದೆ ಅನ್ನೋ ಅಭಿಪ್ರಾಯ ನಾವು ವ್ಯಕ್ತ ಮಾಡಿದ್ದೀವಿ. ಅವ್ರಿಗೆ ಬಡವ್ರ ಬಗ್ಗೆ ವಿಶೇಷವಾದಂಥ ಕಳಕಳಿ ಕನಿಕರ ಇದೆ, ಕನ್ಸರ್ನ್ ಇದೆ. ಏಕೆಂದರೆ ಅವ್ರು ಯಾವತ್ತೂ ಕೂಡ ಬಡವರ ಸೇವೆನ ದೇವ್ರ ಸೇವೆ ಅಂದ್ಕೊಂಡು ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಾಡ್ಕೊಬಂದಿದ್ದಾರೆ. ಬಡವ್ರ ಕಣ್ಣೀರನ್ನು ಒರೆಸುವಂಥ ಕೆಲಸನ ಮಾಡ್ಕೊಬಂದಿದ್ದಾರೆ. ಅವ್ರಿಗೆ ಒಂದು ಸೂಕ್ತವಾದಂಥ ಅವಕಾಶ ಸಿಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ವಿಶೇಷವಾಗಿ ಇದೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಚಿಕ್ಕವನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಪ್ರಧಾನಿ ಮೋದಿಯವರೇ, ನಮಗೆ ಬಂದ ಮಾಹಿತಿ ಪ್ರಕಾರ ಅಥವಾ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋ ಪ್ರಕಾರ, ಪ್ರಧಾನಿ ಮೋದಿಯವರೇ ಡಾಕ್ಟರ್ ಮಂಜುನಾಥ್ ಅವ್ರ ವಿಚಾರದಲ್ಲಿ ಪರ್ಸ್ನಲ್ ಇಂಟ್ರೆಸ್ಟನ್ನು ತೆಗೆದುಕೊಂಡ್ರು, ಅವ್ರನ್ನ ಕನ್ವಿನ್ಸ್ ಮಾಡೋ ಕೆಲಸವನ್ನು ಮಾಡೋದ್ರಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ವರಿಷ್ಠರ ಮುಖಾಂತರ. ಯಾಕೆಂದರೆ ದೇಶಕ್ಕೆ ಒಬ್ಬ ಉತ್ತಮ ಜನಪ್ರತಿನಿಧಿ ಅಷ್ಟೇ ಅಲ್ಲ, ಇಡೀ ದೇಶದ ಆರೋಗ್ಯ ಅಂದರೆ ಹೆಲ್ತ್ ಪಾಲಿಸಿಯನ್ನು ಬದಲಾಯಿಸುವಂಥ ಧೀಮಂತ ನಾಯಕ ಸಿಗ್ತಾರೆ ಅನ್ನೋ ವಿಚಾರದಲ್ಲಿ ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಹೆಮ್ಮೆ ಅನಿಸುತ್ತೆ ಸರ್? ಸರಿಗೆ ಅವರು ಸೇವೆನಲ್ಲಿ ರಾಜಿಯಾಗಿಲ್ಲ. ಹೌದು, ಸೇವೆನಲ್ಲಿ ಯಾವತ್ತೂ ಕೂಡ ಅವರು ರಾಜಿಯಾಗಿಲ್ಲ. ಅವ್ರು ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಬೆನ್ನು ತಟ್ಕೊಂಡು ಬಂದಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ. ಅಂದರೆ ಮೋದಿಯವರೇ ಅವ್ರನ್ನ ಗುರುತಿಸಿದ್ದಾರೆ ಅಂದರೆ ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಮನೆ ಶಿವಮೊಗ್ಗದಲ್ಲಿ ಅವ್ರ ಭಾಷಣದಲ್ಲೂ ಕೂಡ ಮಂಜುನಾಥ್ ಅವ್ರ ಬಗ್ಗೆ ಅಭಿಮಾನಪೂರ್ವಕವಾದಂಥ ಮಾತುಗಳನ್ನ ಆಡಿದ್ದಾರೆ. ಈಗ ಅಲ್ಲಿ ಎಲ್ಲ ಶಾಸಕರುಗಳು, ಎರಡೂ ಪಕ್ಷದವರು, ಮುಖಂಡರುಗಳೆಲ್ಲ ಕೂಡ ಒಗ್ಗೂಟಿ ಕೆಲಸ ಮಾಡ್ತಿದ್ದಾರೆ. ಅವರಿಂದ ಬಹುಶಃ ಒಂದು ಈ ದೇಶಕ್ಕೆ ಮೋದಿಯವರ ಒಂದು ಆಶೀರ್ವಾದ, ದೇವೇಗೌಡರ ಒಂದು ಸಹಕಾರ, ಎಲ್ಲ ಎರಡೂ ಪಕ್ಷದವರ ಒಂದು ಇದರಿಂದ ಒಂದು ಉತ್ತಮವಾದಂಥ ಅವಕಾಶ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗ್ತಾ ಇದೆ ಅನ್ನೋದು ನಮ್ಮ ಒಂದು ಭಾವನೆ. ಅವರು ಯಶಸ್ವಿಯಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಕೂಡ ಪೂರ್ಣ ಪ್ರಮಾಣದಲ್ಲಿ ಇದೆ. ಏಕೆಂದರೆ ಅವರು ಯಾವುದೇ ಒಂದು ವ್ಯವಸ್ಥೆ ಇವತ್ತು ಕನ್ನಡಪ್ರಭದಲ್ಲಿ ನೋಡಿದೆ ಇಂಟರ್ನಲ್ಲಿ, ಏಕೆಂದರೆ ಗಣಕೀಕರಣ ಅದ್ರ ಜೊತೆಗೆ ಸರಳೀಕರಣ ಆಗಬೇಕು ಜನರಿಗೆ ವ್ಯವಸ್ಥೆ ಅಂತ ನಾವು ಅದು ಒಳ್ಳೆ, ಅವ್ರು ಯಾವಾಗಲೂ ಅದನ್ನು ಹೇಳ್ತಾ ಇರ್ತಾರೆ. ಜನಕ್ಕೆ ಹತ್ತಿರವಾದಂಥ ಕಾನೂನುಗಳು ಸಿಗಬೇಕು. ಕೆಲವು ಬ್ರಿಟಿಷ್ ಕಾನೂನುಗಳು ಇವನ್ನೇ ಮುಂದುವರಿತಾ ಇದ್ದಾವೆ, ಅವನ್ನ ಇಲ್ಲಿಯ ಸ್ಥಳೀಯ ಒಂದು ವ್ಯವಸ್ಥೆಗೆ ಅನುಕೂಲಕರವಾದಂಥ ಕಾನೂನುಗಳು ಬರಬೇಕು ಅನ್ನೋದು ಅವ್ರ ಅಭಿಪ್ರಾಯಗಳು ಕೂಡ ಇದೆ. ಅವ್ರದೇ ಆದಂಥ ಆಲೋಚನೆಗಳಿದ್ದಾವೆ. ಕೇವಲ ಆರೋಗ್ಯ ಕ್ಷೇತ್ರ ಒಂದು ಮಾತ್ರ ಅಲ್ಲ, ರೈತರ ಬಗ್ಗೆನೂ ಕೂಡ ಅವ್ರಿಗೆ ತುಂಬ ಕಾಳಜಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಒಂದು ಅಂತರ್ಜಲದ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಹೌದು, ಈ ನಮ್ಮ ಇಲ್ಲಿಗೆ ಬಂದಾಗಲೂ ಕೂಡ ಹಬ್ಬ ಹರಿದಿನಗಳಿಗೆ ಕೆರೆಕಟ್ಟೆಗಳನ್ನು ಯಾವ ರೀತಿ ತುಂಬಿಸ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ನೀವು ಅವರಿಂದ ಎಕ್ಸ್ಪರ್ಟ್ ಆಗಿ ಖಂಡಿತ. ಏಕೆಂದರೆ ಈಗ ಮಳೆಗಾಲಗಳು ಬಂದಾಗ ಒಂದು ಉದಾಹರಣೆಗೆ ಕಾಲುವೆಗಳಿದ್ದರೆ ಅಲ್ಲೇ ಅಡೆತಡೆಗಳು ಮಾಡ್ತಾರೆ, ಅದನ್ನು ಪೈಪ್ಗಳಾಕಿ ನೇರವಾಗಿ ಆ ನೀರನ್ನ ಕೆರೆಗಳಿಗೆ ತುಂಬಿಸ್ಬೇಕು, ಇಂಥದ್ರಿಂದ ಅಂತರ್ಜಲ ವೃದ್ಧಿಯಾಗುತ್ತೆ ಅನ್ನೋ ಒಂದು ಭಾವನೆಗಳು ಕೂಡ ನಮ್ಮ ಹತ್ರ ಹಲವಾರು ಬಾರಿ ವ್ಯಕ್ತಪಡಿಸ್ತಾರೆ. ಅವರು ಒಬ್ಬ ರೈತರ ಮಗನೇ ಅಲ್ವೇ, ಖಂಡಿತ ಆ ಒಂದು ಕಾಳಜಿ ಇದೆ. ಒಟ್ಟಾರೆ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನೋದು ಒಂದು ಭಾವನೆ. ಎಲ್ಲ ಸಾರ್ವಜನಿಕವಾಗೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವರು ಒಂದು ಸೇವೆನ ಪ್ರಾಮಾಣಿಕವಾಗಿ ಮಾಡ್ಕೊಂಬಂದಿದ್ದಾರೆ. ಅವ್ರು ಯಾರ ಬಗ್ಗೆನೂ ಆರೋಪ ಪ್ರತ್ಯಾಪಾರೋಪಗಳನ್ನು ಅವರ ಅಧಿಕಾರದ ಅವಧಿಯಲ್ಲಿ ಮಾಡಿದವರಲ್ಲ. ಯಾವುದೇ ಸರ್ಕಾರಗಳು ಬಂದರೂ, ಈಗ ಕುಮಾರಣ್ಣವ್ರ ಸರ್ಕಾರ ಇರ್ಬೋದು, ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇರ್ಬೋದು, ಅದೇ ರೀತಿ ಸದಾನಂದಗೌಡರ ಸರ್ಕಾರ ಇರ್ಬೋದು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಗೌರ್ಮೆಂಟ್ ಇರ್ಬೋದು, ಆಯಾ ಕಾಲಘಟ್ಟಗಳಲ್ಲಿ ಆ ಸರ್ಕಾರಗಳ ಸಹಕಾರವನ್ನು ತೆಗೆದುಕೊಂಡು ಆ ಸಂಸ್ಥೆಯನ್ನು ಒಂದು ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆಸಿದ್ದೇ ಅವರ ಒಂದು ಯಶಸ್ಸಿಗೆ ಇವತ್ತು ವಿಶೇಷವಾಗಿ ಕಾರಣ ಇದೆ. ಅವರು ಯಶಸ್ವಿ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ನಿಮ್ಮ ರಾಜಕೀಯ ಇತಿಹಾಸದಲ್ಲಿ ಕೊನೆ ಪ್ರಶ್ನೆ, ಈ ಬಾರಿ ಎರಡೆರಡು ಟಾಸ್ಕ್, ಒಂದು ಕಡೆ ಜಿಲ್ಲೆಯವರಾಗಿ ಹಾಸನದಲ್ಲಿ ರಿಸಲ್ಟಿಗೆ ಅವಿರತವಾಗಿ ಶ್ರಮಿಸಬೇಕು, ಮತ್ತೊಂದು ಕಡೆ ಕುಟುಂಬದವರಾಗಿ ಬೆಂಗಳೂರು ಗ್ರಾಮಾಂತರದ ಯಶಸ್ಸಿಗಾಗಿ ಪ್ರಾರ್ಥಿಸಬೇಕು ಅಥವಾ ಶ್ರಮಿಸಬೇಕು. ಎಷ್ಟು ಸವಾಲಿದೆ ಈ ಸಲ? ಏಕೆಂದರೆ ಅಲ್ಲಿ ಎಲ್ಲ ಸಾಮಾನ್ಯವಾಗಿ ಅಲ್ಲೇನು
ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಶಾಸಕರುಗಳು, ಬಿ ಜೆ ಪಿ ಪಕ್ಷದ ಶಾಸಕರುಗಳು, ಮುಖಂಡರುಗಳೆಲ್ಲ ಇದ್ದಾರೆ. ಈಗಾಗಲೇ ಅವರು ಸಮರ್ಥವಾಗಿ ಆಯಾ ಒಂದು ತಾಲೂಕುಗಳಿಗೆ ಕೆಲಸ ಮಾಡ್ತಿರೋದನ್ನು ಟಿ ವಿನಲ್ಲೆಲ್ಲ ನೋಡ್ತಿದ್ವಿ. ನಾವು ಎಲ್ಲಿ ಅವಕಾಶ ಬರುತ್ತೆ ಅಲ್ಲಿ ಹೋಗಿ ನಾವು ಸಂದರ್ಭ ಏನಲ್ಲಿ ಸಹಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಸರ್. ಧನ್ಯವಾದಗಳು ಸರ್, ತುಂಬ ಖುಷಿಯಾಯಿತು ನಿಮ್ಮ ಬಿಡುವಿಲ್ಲದ ಅವಧಿಯಲ್ಲಿ. ಎಸ್ ವೀಕ್ಷಕರೇ, ಬಾಲಕೃಷ್ಣ ಅವರಿಗೆ ಈ ಬಾರಿ ಒಂದು ಕಡೆ ಹಾಸನ ಲೋಕಸಭೆ, ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ, ಎರಡಕ್ಕೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶ್ರಮಿಸಬೇಕಾದಂಥ ಮತ್ತು ಪ್ರಾರ್ಥಿಸಬೇಕಾದಂಥ ಜವಾಬ್ದಾರಿ. ಶಾಸಕರಾಗಿ ಹ್ಯಾಟ್ರಿಕ್ ಸಾಧನೆ, ಅವ್ರಿಗೆ ಜನ ಒಳ್ಳೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದಾರೆ. ಅವರು ಅದೇ ರೀತಿ ವಿದ್ಯಾರ್ಥಿ ರಾಜಕಾರಣಿಯಾಗಿ, ಆದರೆ ಪ್ರಜ್ವಲ್ ಫಸ್ಟ್ ಅಟೆಂಪ್ಟಲ್ಲಿ ಗ್ರೇಟ್ ರಿಸಲ್ಟು, ಸೆಕೆಂಡ್ ಅಟೆಂಪ್ಟಲ್ಲಿ ಕೂಡ ಡಿಸ್ಟಿಂಕ್ಷನ್ ಮಾಡೋ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿ, ಜೊತೆಗೆ ಮೈತ್ರಿಯಿಂದ ಇಡೀ ದೇಶದಲ್ಲಿ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಅಲೆ ಕೂಡ ಅವರಿಗೆ ಪ್ಲಸ್ ಆಗುತ್ತೆ ಅನ್ನೋದು ಜೆ ಡಿ ಎಸ್ ನಾಯಕರ ಲೆಕ್ಕಾಚಾರ. ಹೀಗಾಗಿ ನಿಮ್ಮ ಅಭಿಪ್ರಾಯನ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್, ಜೊತೆ ಯೋಗೇಶ್, ಕರ್ನಾಟಕ ಟಿ ವಿ, ಚನ್ನರಾಯಪಟ್ಟಣ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.